ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಲೋಕ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನೊಂದು ಸೂಪರ್ ಆಗಿರುವಂಥ ರೆಸಿಪಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ನಿನ್ನೆ ಮಸಾಲ ಪಾಪ್ಕಾರ್ನ ಮಾಡಿದ್ದೆ, ಬಟ್ ಇಲ್ಲಿ ನಾನು ಮಾಡ್ತಾ ಇರೋದು ಏನಪ್ಪ ಅಂದರೆ ಇವಾಗ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ಮೆಕ್ಕೆಜೋಳದ ಒಂದು ರವಾದಿಂದ ಉಪ್ಪಿಟ್ಟನ್ನ ಮಾಡ್ತಾರೆ, ಮತ್ತು ಗೋಧಿ ರವಾದಿಂದ ಕೂಡ ಉಪ್ಪಿಟ್ಟನ್ನ ಮಾಡ್ತಾರೆ, ಅಕ್ಕಿ ರವಾದಿಂದ ಕೂಡ ಉಪ್ಪಿಟ್ಟು ಮಾಡ್ತಾರೆ. ಆದರೆ ನಾನಿವತ್ತು ಈ ಮೆಕ್ಕೆಜೋಳದಿಂದನೇ ಉಪ್ಪಿಟ್ಟು ಮಾಡ್ತೀನಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಅಂತ ನೋಡಿ. ಈ ಮೆಕ್ಕೆಜೋಳ ಸ್ವಲ್ಪ ಪೂರ್ತಿ ಒಣಗಿರಬಾರ್ದು, ಮತ್ತು ಪೂರ್ತಿ ಹಸಿ ಕೂಡ ಇರಬಾರ್ದು, ಸ್ವಲ್ಪ ಮಧ್ಯಮ ಇರುತ್ತಲ್ಲ ಆ ಥರದ ಮೆಕ್ಕೆಜೋಳನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವುಗಳನ್ನ ನಾನು ಕಾಳು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನಾನು ರುಬ್ಕೊಳ್ತೀನಿ. ಇದನ್ನು ಸ್ವಲ್ಪ ಪೂರ್ತಿಯಾಗಿ ಪೌಡ್ರ್ ಥರ ರುಬ್ಕೊಳ್ಬಾರ್ದು, ತರಿತರಿಯಾಗಿ ರುಬ್ಕೊಳ್ಬೇಕು. ರುಬ್ಕೊಂಡ ನಂತರ ಇದನ್ನು ಒಂದು ಅರ್ಧ ಗಂಟೆ ಆರೋದಕ್ಕೆ ಹಾಕಬೇಕು. ನಂತರ ಇದನ್ನು ಮರಕ್ಕೆ ಹಾಕಿ ಕೇರಬೇಕು. ಆಗ ಇದರಲ್ಲಿರ್ತಕ್ಕಂಥ ತೌಡು ಪೂರ್ತಿಯಾಗಿ ಹೋಗುತ್ತೆ, ಆಗ ಉಪ್ಪಿಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಬಾಂಡ್ಲಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಮತ್ತು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ಎಲ್ಲಾನು ಕೂಡ ಇವಾಗ ಹಾಕ್ತೀನಿ. ಕರಿಬೇವು ಮತ್ತು ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಈರುಳ್ಳಿನ ಇದಕ್ಕೆ ಹಾಕಿದೆ. ಆಮೇಲೆ ಟೊಮೆಟೊ ಎಲ್ಲಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಮೇನ್ ಪಾಯಿಂಟ್ ಅಂದರೆ ಇಲ್ಲಿ ಮಿಕ್ಸಿಗೆ ಹಾಕೊಂಡಿರ್ತಕ್ಕಂಥ ಈ ಮೆಕ್ಕೆಜೋಳ ಇರುತ್ತಲ್ಲ, ಇದನ್ನು ಸ್ವಲ್ಪ ನೀಟಾಗಿ ಆರಿಸ್ಕೊಂಡ್ಬಿಟ್ಟು ಕೇರ್ಕೊಳ್ಬೇಕು. ಆಗ ಅದರಲ್ಲಿರ್ತಕ್ಕಂಥ ತೌಡು ಪೂರ್ತಿಯಾಗಿ ಹೋಗ್ತೈತಿ, ಆಗ ಮತ್ತು ಉಪ್ಪಿಟ್ಟು ಕೂಡ ಚೆನ್ನಾಗಿ ಆಗ್ತೈತಿ ತಿನ್ನೋದಕ್ಕೆ. ಇಲ್ಲಾಂದ್ರೆ ಹಾಗೆ ಮಾಡಿದರೆ ಇದು ತಿನ್ನಬೇಕಾದ್ರೆ ಬಾಯಿಯೊಳಗೆ ಸ್ವಲ್ಪ ತೌಡು ತೌಡು ರೀತಿ ಬರ್ತೈತಿ, ತಿನ್ನೋದಕ್ಕೆ ಕಷ್ಟ ಆಗ್ತೈತಿ. ಮತ್ತು ಇದು ಭಾರಿ ಟೇಸ್ಟ್ ಆಗ್ತೈತಿ ಉಪ್ಪಿಟ್ಟು. ನಮ್ಮ ಮನೆ ಒಳಗೆ ಮೊದಲು ಮಾಡ್ತಿದ್ರು ಅಂತಿದ್ದೀನಿ ಉಪ್ಪಿಟ್ಟು, ನಾನು ಇವಾಗ ಒಂದು 2-3 ಸಾರಿ ಅದು ಮಾಡತ್ತೆ ನಾನು ಇದನ್ನು ಉಪ್ಪಿಟ್ಟು, ಭಾರಿ ಟೇಸ್ಟ್ ಆಗ್ತೈತಿ. ಹಂಗಾಗಿ ನಾನು ಇವಾಗ ಇದನ್ನು ಮಾಡತ್ತೀನಿ ರೀ. ಇದು ಸ್ವಲ್ಪ ಹಸಿ ಇರೋದ್ರಿಂದ ನೀರನ್ನ ಸ್ವಲ್ಪ ಇಲ್ಲಿ ಕಮ್ಮಿನ ಹಾಕ್ಕೊಳ್ಬೇಕು. ಇಲ್ಲಿ 2 ಗ್ಲಾಸಷ್ಟು ಮೆಕ್ಕೆಜೋಳ ಇದ್ದರೆ ಇಲ್ಲಿ ಅದಕ್ಕೆ ಸ್ವಲ್ಪ 2 ಗ್ಲಾಸ್ ಅಥವಾ 1.5 ಗ್ಲಾಸಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗಿ ಉಪ್ಪಿಟ್ಟು ಇಷ್ಟಪಡೋರು ಸ್ವಲ್ಪ ನೀರನ್ನ 2 ಗ್ಲಾಸ್ ಹಾಕ್ಕೊಳ್ಬೋದು. ಸ್ವಲ್ಪ ಮಿದು ರೀತಿ ಬೇಕಂದರೆ 2 ಗ್ಲಾಸ್ ಪೂರ್ತಿಯಾಗಿ ಹಾಕ್ಕೊಳ್ಬೇಕು. ಇಲ್ಲಿ 2 ಗ್ಲಾಸಷ್ಟು ಮೆಕ್ಕೆಜೋಳ ಐತಿ. ಈಗ ಪೂರ್ತಿಯಾಗಿ ಮಿಕ್ಸ್ ಮಾಡಿದೆ. ಇವಾಗ ಉಪ್ಪಿಟ್ಟು ಒಂದು 10 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಆಗ ಉಪ್ಪಿಟ್ಟು ರೆಡಿ ಆಗ್ತದೆ. ಇದು ಪೂರ್ತಿ ಹಸಿ ಮೆಕ್ಕೆಜೋಳನ ಇರೋದ್ರಿಂದ ಇಲ್ಲಿ ಉಪ್ಪಿಟ್ಟು ಭಾರಿ ಟೇಸ್ಟಾಗಿ ಬರ್ತೈತಿ. ಈ ಥರ ಉಪ್ಪಿಟ್ಟನ್ನು ನೀವು ಒಮ್ಮೆ ಮಾಡಿರಲ್ಲ ಅಂತ ಅನ್ನಿಸ್ತೈತಿ, ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನಾನು ಇದನ್ನು ಮಾಡಿದ್ದೀನಿ, ನನಗೆ ಇದು ಚಲೋ ಅಂತ ಅನಿಸಿದ ಮ್ಯಾಗ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ. ಈ ಗ್ಲಾಸಿಂದ 1.5 ಗ್ಲಾಸಷ್ಟು ನೀರನ್ನು ನಾನು ಹಾಕಿನಿ. ನಮ್ಮ ಉಪ್ಪಿ ರೆಡಿ ಆಯ್ತು ನೋಡಿರಿ. ಫೈನಲಾಗಿ ಸ್ವಲ್ಪ ಅದಕ್ಕೆ ಕೊತ್ತಂಬರಿನ ಹಾಕಿದೆ. ಹಾಕಿ ಆದಮೇಲೆ ಉಪ್ಪಿಟ್ಟು ರೆಡಿ ಆಯಿತು. ಒಂದು 10 ನಿಮಿಷ ಬಿಟ್ಟು ಇದನ್ನು ತಿನ್ಬಹುದು.